ಸರಿಯತ್ತೆ, ಆದರೆ ಈ ಮತ್ತೆ ತರೋ ರಸನ ಯೋ ಮನೆ ಹಳ್ರು ತಂದ್ರು, ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ನಡೆದ್ರೆ ಶಕುಂತಲ ಅತ್ತೆಗೆ ಕೋಪ ಬರದೇ ಇರುತ್ತಾ? ಇದು ದೇಸಾಯಿ ಮನೆತನದ ಮರ್ಯಾದೆ ವಿಷಯ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ನಡ್ಕೋತಿದ್ರು, ಅದರಲ್ಲಿ ತಪ್ಪೇನೂ ಇಲ್ಲ ಬಿಡಿ. ಆಗಿದ್ದಾಯ್ತು ಬಿಡು. ವರ್ಷ, ನೀನು ನಿಮ್ಮ ಅಮ್ಮನ ಕಡೆ ಸ್ವಲ್ಪ ನಿಗಾ ವಹಿಸು. ಸರಿಯತ್ತೆ. ನಾನು ನನ್ನ ದುಡ್ಡಿನ ಬಗ್ಗೆ ಯಾರಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಪ್ರಾಮಿಸ್ ನೆಲ ಲಕ್ಷ್ಮಿ. ಅಮ್ಮ, ನಿನ್ನ ಗಂಟು ಎಲ್ಲಿಟ್ಟಿದ್ಯಾ ಅಂತ ಯಾರಿಗೂ ಹೇಳಬೇಡ. ಯಾರೂ ನಿನ್ನನ್ನು ಕೇಳಕ್ಕೆ ಬಂದಿಲ್ಲ. ನೀನು ಹೀಗೆ ಒದುರ್ತಿರೋದು ಕೇಳಿ ಕೇಳಿ ನನ್ನ ತಲೆ ಚಿಟ್ಟು ಹಿಡಿದೋಗ್ತಿದೆ. ಆದರೆ ಆ ಬಿಳಿ ಜಿಲ್ಲೆ ಕೋಮಲು ಹೇಗಾದರೂ ಮಾಡಿ ವಾಸನೆ ಕಂಡಿಡ್ದು ಬಿಡ್ತಾಳೆ. ನೀನು ಸುಮ್ಮನಿದ್ರೆ ಯಾರಿಗೂ ಗೊತ್ತಾಗಲ್ಲ, ಹೀಗೆ ಒದುರ್ತಿದ್ರೆ ಊರಿಗೆಲ್ಲ ಗೊತ್ತಾಗುತ್ತೆ. ಈಗ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಮಲ್ಕೋ. ಲಕ್ಷ್ಮಿ, ನಮ್ಮ ಭಾಗ್ಯಲಕ್ಷ್ಮಿ, ನಾನೇ ಕಾಪಾಡಮ್ಮ. ಇವರು ದುಡ್ಡನ್ನ ಇಲ್ಲೇ ಎಲ್ಲೋ ಇಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು. ಹೇಗಾದರೂ ಮಾಡಿ ಅದನ್ನು ಪತ್ತೆ ಮಾಡಲೇಬೇಕು. ಅವರಿಷ್ಟೊತ್ತು ಗೆದ್ದಿರ್ಬೋದಾ? ದಯವಿಟ್ಟು ಬಿಡಿ, ಅಡುಗೆ ಮನೇಲಿ ಅತ್ತೆ ಕಾಯ್ತಿರ್ತಾರೆ. ಬಿಡಿ ಅನ್ನಲ್ಲ. ಮಂಜುಳ, ರಾತ್ರಿಗೆ ಚಪಾತಿ ಕಡಲೆಕಾಳು ಉಸ್ಲಿ ಮಾಡಿಬಿಡು. ಸರಿ ಅಮ್ಮ. ಮಂಜುಳ, ಅಡುಗೆ ಏನು ಮಾಡ್ತಾ ಇದೀಯ?
ಕಡಲೆಕಾಳು ಉಸ್ಲಿ ಮಾಡು, ವಿನಯ್ ತುಂಬ ಇಷ್ಟ. ಶಾಂತಿಲ, ನಾನು ಅದನ್ನೇ ಹೇಳಿದೆ. ಮಂಜುಳ, ಗೋಧಿ ಹಿಟ್ಟು ತಗೊಂಬ, ಚಪಾತಿಗೆ ಹಿಟ್ಟು ಕಲಿಸ್ಕೊಡ್ತೀನಿ, ಹೋಗು. ಯಾಕೆ ಒಂಥರ ಇದೆಯಾ? ಹಾಗೇನಿಲ್ಲ, ಸ್ವಲ್ಪ ಟಯರ್ಡ್ ಆಗಿದೆ ಅಷ್ಟ. ಶಾಂತಲ, ಆ ಯಶೋಧನ ಆರ್ಭಟ ಕಡಿಮೆ ಆಯ್ತಾ? ಅವ್ರಿಗೆ ಆರೋಗ್ಯ ಸರಿಯಿಲ್ಲ, ಮಲ್ಕೊಂಡಿದ್ದಾರೆ. ಅಯ್ಯೋ, ಮೈಗೆ ಹುಷಾರಿಲ್ಲದೆ ಮಲಗಿರೋದಲ್ಲ, ಗಂಟ್ಲವರೆಗೂ ಕುಡಿದ್ಬಿಟ್ಟು ಪ್ರಜ್ಞೆ ತಪ್ಪಿ ಮಲಗಿರೋದು. ನಾವೇನದನ್ನು ನೋಡಿದ್ದೀವ ಶಕುಂತಲ? ವಿಜಯ್ ಕೂಡ ಮಲಗಿದ್ದಾನೆ, ಅವನು ರಾಮರಸ ಕುಡಿದಿದ್ದಾನೆ ಅನ್ನೋಕ್ಕಾಗತ್ತಾ? ಯಶೋಧನ ವಿಜಯ್ ಹೋಲಿಸೋದು ಸರಿಯಿಲ್ಲ ಶಾಂತಲ. ಬಿಡು ಶಕುಂತಲ, ಯಾರ್ಯಾರಿಗೇನೇನು ಇಷ್ಟನೋ ಅದನ್ನೇ ಮಾಡ್ಕೊಳ್ಳಿ. ಕರಣ್ ಕೂಡ ಗೆಸ್ಟ್ ರೂಮಲ್ಲಿದ್ದಾರೆ, ಅವ್ರು ಇರ್ತಾರ ಹೊರಡ್ತಾರ ವಿಚಾರಿಸ್ಬೇಕು. ಸರಿ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಇವತ್ತು ಇವ್ರಿಗೆ ಇಷ್ಟವಾದ ಬಣ್ಣದ ಸೀರೆ ಉಡಬೇಕು. ಏನಾದರೂ ಕೆಲಸ ಇದೆಯಾ? ಅಮೃತ, ಈ ತರಕಾರಿ ಹಚ್ಚಿಕೊಟ್ಬಿಡು. ಅಮೃತ, ಮೊದಲು ಹೀಟ್ ಕಲಿಸ್ಕೊಟ್ಬಿಡು. ಅತ್ತೆ, ತರಕಾರಿ ಹಚ್ಚಿಕೊಟ್ಬಿಟ್ಟು ಆಮೇಲೆ ಅದನ್ನು ಮಾಡ್ತೀನಿ.
ಸದ್ಯ ಹೇಗೋ ಮಾಡಿ ಅಮ್ಮನ ಮಲಗಿಸ್ ಬಂದೆ. ಏನಾದರೂ ಕೆಲಸ ಮಾಡಿಕೊಡ್ಲಾ? ಇಟ್ಟು ಕಲಿಸು. ವರ್ಷ, ಏನಿದು? ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಳ್ದೇನೆ ಅಡುಗೆ ಮನೆಗೆ ಬಂದಿದ್ಯಾ? ಸ್ವಲ್ಪ ಬುದ್ಧಿ ಬೇಡವ ನಿನಗೆ. ವರ್ಷ, ಮೊದಲೋಗಿ ಸ್ನಾನ ಮಾಡ್ಕೊಂಡು ಬಾ, ಆಮೇಲೆ ಇಲ್ಲಿ ಬಂದು ಸಹಾಯ ಮಾಡುವಂತೆ ಹೋಗು. ಅಯ್ಯೋ, ಗೋಡೆಗೆ ಬಣ್ಣ ಹಚ್ಚಿಬಿಟ್ಟಿಯಲ್ಲ, ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿನಗೆ? ಎಷ್ಟೊತ್ತಾದ್ರೂ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಲಿಲ್ಲ, ಯಾಕೆ? ಮನೆಯೆಲ್ಲ ಬಣ್ಣ ಹಚ್ಚಬೇಕು ಅಂತಿದ್ಯಾ? ಶಕುಂತಲ, ಸುಮ್ಮನೆ ಯಾಕೆ ಅವಳ ಮೇಲೆ ಕೋಪ ಮಾಡ್ಕೊಳ್ತೀಯ? ಅರೆ, ನಾನೇನು ಸುಮ್ಮನೆ ಕೋಪ ಮಾಡ್ಕೊಂಡಿದ್ದೀನ? ನೋಡಲ್ಲಿ, ಗೋಡೆಗೆ ಬಣ್ಣ ಹಚ್ಚಿದ್ದಾಳೆ. ಇವಳೇನು ಚಿಕ್ಕ ಮಗುನ? ಇನ್ನು ಈ ಅವತಾರದಲ್ಲಿ ಅಡುಗೆ ಮನೆಗೆ ಯಾಕೆ ಬರಬೇಕು? ಬಣ್ಣ ಆದರೆ ಏನೀಗ? ಅವಳೇನು ಬೇಕು ಅಂತ ಮಾಡಿದಳ? ಏನು ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಆಗಿದೆ. ಕ್ಲೀನ್ ಮಾಡಿದ್ರೆ ಆಯ್ತು ಬಿಡು. ಮಂಜುಳ, ಬಮ್ಮಯ್ಯ. ಏನಮ್ಮ ರೇ? ಫ್ರಿಜ್ ಕ್ಲೀನ್ ಮಾಡೋ ಸ್ಪ್ರೇ ತಗೊಂಬಂದು ಅದನ್ನು ಕ್ಲೀನ್ ಮಾಡು. ಸರಿ ಅಮ್ಮ. ಶಾಂತಲ, ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ನಾನು ಗಮನಿಸ್ತಾನೆ ಇದ್ದೀನಿ, ಎರಡು ಮೂರು ದಿವಸದಿಂದ ನಿನ್ನ ವರ್ತನೆನೇ ಬದಲಾಗಿದೆ. ನಾನು ಏನೇ ಹೇಳಿದ್ರು ನಿನಗೆ ಅಸಮಾಧಾನ. ಯಾಕೆ ಶಾಂತಲ, ಏನಾಗಿದೆ? ಏನೂ ಇಲ್ಲ ಬಿಡು. ವರ್ಷ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ಇನ್ಮೇಲೆ ಯಾವುದಾದ್ರೂ ಕೆಲಸ ಇದೆಯಾ ಇಲ್ವಾ ಅಂತ ಒಳಗೆ ಬಂದು ಕೇಳಬಾರ್ದು. ಯಾಕತ್ತೆ, ನಾನೇನು ಮಾಡಿದ್ದೀನಿ? ಏನು ಮಾಡಲಿ ಮಾಡ್ದೇ ಇರಲಿ, ಬಯಸ್ಕೊಳ್ತಾನೆ ಇದೆಯಲ್ಲ. ಕೆಲಸ ಮಾಡಿದ್ರೆ ಯಾರೂ ಹೊಗಳಲ್ಲ, ಮಾಡದೇ ಇದ್ರೆ ಬಯಸ್ಕೊಳ್ಳೋದು ತಪ್ಪಲ್ಲ. ಈ ಸಂಪತ್ತಿಗೆ ನೀನು ಇಲ್ಲಿ ಬಂದು ಕೆಲಸ ಕೆಲಸ ಅಂತ ಯಾಕೆ ಮೈ ಮೇಲೆ ಹೇಳ್ಕೊಂಡು ಕೆಲಸ ಮಾಡಬೇಕು? ಶಾಂತಲ, ದಯವಿಟ್ಟು ನನ್ನ ಕ್ಷಮಿಸು. ಕಾರಣ ಇಲ್ಲದೆ ಈ ಮನೆಯಲ್ಲಿ ಯಾರನ್ನು ನಾನು ಬಯ್ಯಲ್ಲ ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಅವಳಿಗೆ ಬುದ್ಧಿ ಮಾತು ಹೇಳಿದೆ ಅಂತ ನೀನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಇದು ಸರಿನಾ? ನೀನು ಹೀಗೆ ಮಾಡಿದರೆ ಅವಳಿಗೆ ಇನ್ನು ನನ್ನ ಮೇಲೆ ಯಾವ ಗೌರವ ಇರುತ್ತೆ? ಇಲ್ಲ ಶಾಂತಲ, ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಈ ವರ್ಷ ಸಾಮಾನ್ಯದವಳಲ್ಲ. ತಂದಿಟ್ಟು ತಮಾಷೆ ನೋಡೋ ಸ್ವಭಾವ ಇವಳದು. ಸ್ವಲ್ಪ ಏಮಾರಿದ್ರೆ ಮನಸ್ಸುಗಳ ಮಧ್ಯನೇ ಗೋಡೆ ಕಟ್ಟಿಬಿಡ್ತಾಳೆ. ಸ್ವಲ್ಪ ಯೋಚನೆ ಮಾಡು ಶಾಂತಲ,
ನಿನ್ನ ಕಣ್ಣಿಗೆ ಮಣ್ಣಿರ್ಚೋಳ್ನ ತಲೆ ಮೇಲೆ ಕೂರಿಸ್ಕೊಳ್ತಾ ಇದೆಯಾ? ಕೆಂಡನ ಸರಿ ಕಟ್ಕೊಳ್ತಾ ಇದೆಯಾ? ಸ್ವಲ್ಪ ಯೋಚನೆ ಮಾಡು. ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಗೊತ್ತು ಶಕುಂತಲ. ಅದನ್ನು ಯಾರು ನನಗೆ ಕಲಿಸ್ಕೊಡೋ ಅಗತ್ಯ ಇಲ್ಲ. ಕರೆಕ್ಟಾಗಿದೆ, ಆ ದುಡ್ಡನ್ನ ಇವರು ವರ್ಷ ಸೇರ್ಕೊಂಡು ಇಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಬಿಟ್ಟು ಹೋಗೋಕ್ಕಾಗ್ದಿರೋ ಅಂತ ಗಂಟೆ ಏನಿದೆ ನಮ್ಮ ಮನೆಯಲ್ಲಿ? ಅದು ಅದು ಅತ್ತೆ, ಹೆತ್ತವರು ಮಕ್ಕಳನ್ನ ಆಸ್ತಿ ಅನ್ನಲ್ವಾ. ಅಮ್ಮ ನನ್ನ ಅಮೃತನ ಬಿಟ್ಟೋಗಕ್ಕಾಗಲ್ಲ ಅಂತಿದ್ದಾರೆ. ಅಮ್ಮ ಈಗ ತಾನೇ ಮಲಗಿಸ್ ಬಂದಿದ್ದೆ, ಯಾಕೆದ್ ಬಂದೆ? ಕನ್ಸ್ಬಿತ್ತು, ಭಾರಿ ಕನಸು. ಯಾರೋ ದೊಡ್ಡ ಗುಂಡಿ ತೋಡ್ದಂಗೆ ಅದೊಳಗೆ ಒಂದು ದೊಡ್ಡ ಹೆಣಬಾರದ ಚೀಲ. ಅಮ್ಮ ಬಾಯಿ ಮುಚ್ಚತ್ಯ. ನನಗ್ ಬಾಯಿ ಮುಚ್ಚು ಅನ್ನಕ್ಕೆ ನೀನ್ ಯಾರೇ? ಯಶೋಧ ಅತಿ ಆಯ್ತು ನಿಂದು, ನಡಿ ಮನೆಗೆ. ನಾನು ಎಲ್ಲಿಗೂ ಬರಲ್ಲ, ಇದೇ ನನ್ನ ಮನೆ, ಇದೇ ನನ್ನ ಲಕ್ಷ್ಮಿ ಆವಾಸ್ತಾನ. ಪ್ಲೀಸ್ ನನ್ನ ಬಿಡಿ, ನಾನು ಕೋಮಲ್ ಅವ್ರ ಹತ್ರ ಏನೋ ಮಾತಾಡ್ಬೇಕು. ಅಲ್ಲೋಡಿ ಕೋಮಲ್ ಅವ್ರು ಅಲ್ಲಿದ್ದಾರೆ, ಬಿಡಿ. ಕೋಮಲ್ ಅವರೇ ಬನ್ನಿ, ನಾವು ಈ ಪ್ರೇಮ ಕಂಟಕರನ್ನೆಲ್ಲ ಬಿಟ್ಟು ದೂರ ಎಲ್ಲಾದರೂ ಹೊರಟೋಗ್ಬಿಡೋಣ. ಬನ್ನಿ ಕೋಮಲ್ ಅವರೇ. ಛೇ ಕರಣ್, ಸ್ವಲ್ಪ ನಿಲ್ಲಿಸ್ತೀಯಾ? ಏನು ನಿಮ್ಮಿಬ್ಬರ ಗಲಾಟೆ? ಇದು ದೇಸಾಯಿ ಮನೆ ಥರ ಇಲ್ಲ, ಕುಡುಕರ ಮನೆ ಥರ ಆಗಿದೆ. ನಾನು ಶಿಸ್ತು ನಿಯಮ ನೀತಿ ಅಂತ ಇದ್ದೇ ಹೀಗಾಗಿದೆ. ಇನ್ನೂ ಫ್ರೀಯಾಗಿ ಬಿಟ್ಟುಬಿಟ್ಟಿದ್ದಿದ್ರೆ ಇವ್ರ ಆಟಗಳೆಲ್ಲ ಎಲ್ಲಿಗೆ ತಲುಪ್ತಾ ಇತ್ತೋ ಏನೋ. ಕ್ಷಮಿಸಿ ತಾಯಿ, ನಮ್ಮಿಂದ ನಿಮಗಾಗಿರೋ ಅವಮಾನ ಸಾಕು. ಇನ್ನೂ ನಿಮಗೆ ತೊಂದರೆ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಇವರಿಬ್ಬರನ್ನು ಮನೆಗೆ ಹೇಗೆ ಸಾಕ್ಸೋದು ಅನ್ನೋದೇ ಪ್ರಶ್ನೆ ಆಗಿದೆ. ಮಾವ ನೀವಿಬ್ಬರನ್ನು ಕರ್ಕೊಂಬನ್ನಿ, ನಾನು ಕೆಳಗಡೆ ಕಾರ್ ತೆಗಿತೀನಿ. ಕೋಮಲ್ ನಿನ್ನ ಕರ್ಣ ಕರ್ಕೊಂಬ. ನನ್ನ ಕೈಲಿ ಆಗಲ್ಲ ಅಣ್ಣ, ನಾನು ಬೇಕಾದ್ರೆ ಅತ್ತೆ ಕರ್ಕೊಂಡು ಬರ್ತೀನಿ. ಇವನು ಹೋಗಿ ಚರಂಡಿಯಲ್ಲಿ ಬೀಳಿ. ಅಳಿ ಅಂದರೆ ಅವನ್ನ ನಾನು ಕರ್ಕೊಂಡ್ಬರ್ತೀನಿ.